ವಿಶೇಷವಾಗಿ ಇವತ್ತು ಲಕ್ಷ್ಮಣ್ ಸೌದಿ ಅವರು ನಿಯಮ 69 ಅಡಿಯಲ್ಲಿ ರಾಜು ಕಾಗೆ ಅವರನ್ನು ಜೆ ಟಿ ಪಾಟೀಲ್ರ ಜೊತೆಗೂಡಿ ಒಂದು ಮಹತ್ತರವಾದಂಥ ವಿಷಯವನ್ನು ಸರ್ಕಾರದ ಗಮನಕ್ಕೆ ಅವ್ರು ತಂದಿದ್ದಾರೆ. ಈ ವಿಷಯ ಬಹಳ ಜಟಿಲವಾಗಿರ್ತಕ್ಕಂಥ ವಿಷಯ ಅಧ್ಯಕ್ಷರೇ. ಒಂದು ಕಾಲದಲ್ಲಿ ಸರ್ಕಾರದ ಕಾರ್ಖಾನೆಗಳು ಮಾತ್ರ ರಾಜ್ಯದಲ್ಲಿದ್ದವು. ಕಾಲಕ್ರಮೇಣ ಸರ್ಕಾರಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಮುಚ್ಚಿ ಪ್ರೈವೇಟ್ ಕಾರ್ಖಾನೆಗಳನ್ನು ತೆಗಿತಕ್ಕಂಥ ಒಂದು ಯುಗ ಪ್ರಾರಂಭ ಆಯಿತು. ಇದು ಸೌದಿಯವರಿಗೂ ಗೊತ್ತಿದೆ, ಜೆ ಟಿ ಪಾಟೀಲ್ರಿಗೂ ಗೊತ್ತಿದೆ, ರಾಜುಗೂ ಗೊತ್ತಿದೆ. ಬಹುತೇಕ ಮೊದಲು ಮಂಡ್ಯದ ಸಕ್ಕರೆ ಕಾರ್ಖಾನೆ ಇತ್ತು ಸರ್ಕಾರದ್ದು, ಇವತ್ತು ಇದೆ. ಹೌದೌದು. ಅದನ್ನು ಇವತ್ತು ಲೀಸ್ ಮೇಲೆ ಕೊಟ್ಟಿಲ್ಲ. ಸುದೈದಿಂದ ಈ ಸರ್ತಿ ಕೂಡ ಮುಖ್ಯಮಂತ್ರಿಗಳು ಆ ಕಾರ್ಖಾನೆ ನಡೆಸಲಿಕ್ಕೆ 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದು ಇತಿಹಾಸದೊಳಗೆ 3 ವರ್ಷ ಬಂದ್ ಆಗಿತ್ತು ಕಾರ್ಖಾನೆ. ಈ ವರ್ಷ ಮತ್ತೆ ಪುನಃ ಪ್ರಾರಂಭ ಆಗಿದೆ. ಹೋದ ವರ್ಷ 1 ಲಕ್ಷ ಟನ್ ಮಾತ್ರ ಅರ್ದಿತ್ತು. ತದನಂತರ ಅನೇಕ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಹುಟ್ಕೊಂಡಿದ್ದು ನಿಮಗೂ ಗೊತ್ತಿದೆ. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಅವರು ನಂದಿ ಸಹಕಾರಿ ಕಾರ್ಖಾನೆ ಬಗ್ಗೆ ಹೇಳಿದರು. ಜೆ ಟಿ ಪಾಟೀಲ್ರು ಹೇಗೆ ನಿಮ್ಮ ಅಥಣಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೆ ನಂದಿ ಬಗ್ಗೆ ಹೇಳಿದರು. ಅದು ರಾಜ್ಯಕ್ಕೂ ಅಷ್ಟೇ ಅಲ್ಲ ದೇಶಕ್ಕೂ ಹೆಸರುವಾಸಿಯಾದಂಥ ಕಾರ್ಖಾನೆ ಇತ್ತು ಒಂದು ಕಾಲದಲ್ಲಿ. ನಿಮ್ಮದು ಕೂಡ ಅದೇ ರೀತಿ ಇದೆ. ನಾನು 2 ಮಾತು ಅಳಿದಿಲ್ಲ. ನೀವು ಕೂಡ ಬೇರೆ ಕಾರ್ಖಾನೆ ಮಾಲೀಕರು ಕಡಿಮೆ ದರ ಕೊಟ್ಟಾಗ ರಾಜ್ಯದಲ್ಲಿ ಸಕ್ಕರೆಯಲ್ಲಿ ಹೆಚ್ಚಿನ ಲಾಭ ಕೊಟ್ಟಿರ್ತಕ್ಕಂಥ ಕಾರ್ಖಾನೆಗಳು ಯಾವಾದರೂ ಇದ್ದರೆ ಅದು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು. ಅದರಲ್ಲಿ ನಿಮ್ಮದು ಬರ್ತದೆ, ನಂದಿನೂ ಬರ್ತದೆ, ಬೇರೆ ಬೇರೆ ಇವತ್ತು ನಿಪ್ಪಾಣಿ ಕಾರ್ಖಾನೆಯೂ ಬರ್ತದೆ. ಯಾಕಂದರೆ ಅವ್ರ ರಿಕವರಿ 12% ಇದೆ. ಆದರೆ ಅಧ್ಯಕ್ಷರೇ, ದುರ್ದೈವಶ ನಾವೇನು ಪ್ರೈವೇಟ್ ಇಂಡಸ್ಟ್ರಿಗೆ ಪರ್ಮಿಷನ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅವಾಗ ಸರ್ಕಾರಕ್ಕೂ ಶೋಷಣೆ ಪ್ರಾರಂಭ ಆಯಿತು, ರೈತರಿಗೂ ಶೋಷಣೆ ಪ್ರಾರಂಭ ಆಯಿತು. ಮತ್ತು ಈ ಪ್ರೈವೇಟ್ ಓನರ್ಸು ಒಂದು ಹಂತಕ್ಕೆ ಹೋಗಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಮುಚ್ಚತಕ್ಕಂಥ ಹುನ್ನಾರ ಮಾಡಿದಾರಂದರೂ ಅದು ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಅಧ್ಯಕ್ಷ. ಇವತ್ತು ಹೆಚ್ಚು ಕಡಿಮೆ ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ನಾನು ಮಾಹಿತಿ ಕೊಟ್ಟಿರೋ ಪ್ರಕಾರ 92 ಕಾರ್ಖಾನೆಯಲ್ಲಿ 74 ಕಾರ್ಖಾನೆಗಳು ಈ ವರ್ಷ ಕಬ್ಬನ್ನು ಅರಿತಾವೆ. ಆದರೆ ದುರ್ದೈವಶ ಅಧ್ಯಕ್ಷರ, ಕಬ್ಬನ್ನು ಅರಿತಕ್ಕಂಥ ಸಂದರ್ಭದಲ್ಲಿ ಕೂಡ ಏನು ನಾವು ಪರ್ಮಿಷನ್ ಕೊಡ್ತೀವಿ? ಒಂದು ಹಂತದಲ್ಲಿ 5,000 TCD ಕಾರ್ಖಾನೆ ಇರ್ತದೆ. ಆ ಮಾಲಕ್ ಅದನ್ನು 10,000 TCD ಮಾಡ್ತಾನೆ, 15 ಮಾಡ್ತಾನೆ, ಒಬ್ಬೊಬ್ರು ಇವತ್ತು 20,000 TCD ಅರಿತಾ ಇದ್ದಾರೆ ಒಬ್ಬರೇ. ಆದರೆ ದುರ್ದೈವಶ ಅವ್ರು ಕಬ್ಬೇ ಬೆಳೆಯೋದಿಲ್ಲ, ಬೆಳೆಸ್ಬೇಕಂತಿದೆ ಕಾನೂನಲ್ಲಿ. ಅವ್ರು ಬೆಳೆಸಿ ಅವರು ಅಗ್ಮೆಂಟೇಷನ್ ಮಾಡಬೇಕಂದ್ರೆ ಇನ್ನೂ ಹೆಚ್ಚಿಗೆ ಅರಿಬೇಕಾದ್ರೆ ಅವರೇ ಬೆಳೆಸಬೇಕು. ಆದರೆ ದುರ್ದೈವಶ ಬೇರೆಯವ್ರು ಬೆಳೆಸಿರ್ತಾರೆ, ಅದನ್ನು ಇವ್ರು ತೊಗೊಂಡು ಅರಿತಾರೆ. ಇದು ಕೂಡ ಒಂದು ಸುಪ್ರೀಂ ಕೋರ್ಟಿಗೆ ಒಂದು ಕೇಸ್ ಹೋಗಿದೆ ಮೊನ್ನೆ. ಇಂಥದ್ದೇ ಒಂದು KPR ಇಂಡಸ್ಟ್ರಿ ಅಂತೇಳಿ ಗುಲ್ಬರ್ಗಾದಲ್ಲಿ, ಇಲ್ಲಿ BR ಪಾಟೀಲ್ ಇದ್ದಾರೆ ಅವ್ರಿಗೆ ಗೊತ್ತಿರಬೇಕು, ಅವ್ರ ಏರಿಯಾದಲ್ಲೇ ಇದೆ. ಅವ್ರ ನಡುವೆ ಮತ್ತು ಆಳಂದ ಶುಗರ್ ಫ್ಯಾಕ್ಟ್ರಿ ನಡುವೆ ಒಂದು ಕೇಸಾಗಿ 120 ಕೋಟಿ ಹಣ ಕಾನ್ಫಿಸ್ಕೇಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನವರು. ಇವತ್ತು ಆ ಸ್ಥಿತಿನೂ ರಾಜ್ಯದಲ್ಲಿದೆ. ಯಾವುದೇ ಥರದ ನಿಯಂತ್ರಣ ಇವತ್ತು ನಮ್ಮ ಸರ್ಕಾರದಿಂದ ಆಗ್ತಾ ಇಲ್ಲ ಅನ್ನೋದು ನಾನು ಒಪ್ಕೊಳ್ತೀನಿ. ಯಾಕಂದರೆ ಒಂದು ಕಾನೂನೇ ತಂದಿಲ್ಲ ನಾವು ಇದಕ್ಕೆ ಈ ರಾಜ್ಯದಲ್ಲಿ. ಎಲ್ಲ ಗೌರ್ಮೆಂಟ್ ಆರ್ಡರ್ಸ್ ಮೇಲೆ, ಸರ್ಕ್ಯುಲರ್ ಮೇಲೆ ಹೋಗ್ತಾ ಇದ್ದಾವೆ. ಹೇಗೆ ಇವತ್ತು ಮಹಾರಾಷ್ಟ್ರದವರು ಒಂದು ಕಾನೂನು ತಂದಿದ್ದಾರೆ, ಆ ಕಾನೂನು ತಂದರೆ ಮಾತ್ರ ಇದ್ರ ಮೇಲೆ ನಾವು ನಿಯಂತ್ರಣ ಹೊಂದಲಿಕ್ಕೆ ಆಗ್ತದೆ ಅಧ್ಯಕ್ಷರೇ. ಆ ಕಾನೂನು ತರಬೇಕಂತಕ್ಕಂಥ ಚಿಂತನೆ ಕೂಡ ಸರ್ಕಾರಕ್ಕಿದೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ತಗೊಂಡು ನಾವು ಆ ಕಾನೂನನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಧ್ಯಕ್ಷ. ಆದರೆ ಇವತ್ತು ಸೌದಿಯವರು ಹೇಳಿದಾಗೆ 3 ಥರದ ಮೋಸ ಏನು ಅವ್ರು ಹೇಳಿದ್ದಾರೆ. ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು, ಆ ಕಟಾವ್ ಗ್ಯಾಂಗಿಗೂ ಕೂಡ ಮೋಸ ಆಗ್ತಕ್ಕಂಥದ್ದು, ಸಾಗಾಣಿಕೆದಾರಿಗೂ ಮೋಸ ಆಗ್ತಕ್ಕಂಥ ವಿಚಾರ ಸರ್ವೇ ಸಾಮಾನ್ಯ. ಯಾಕೆಂದರೆ ಯಾವ ಕಾರ್ಖಾನೆಯವರು ಇಂಥ ದುರುಪಯೋಗ ಮಾಡಿಕೊಂಡು
ರೈತನ ಕಬ್ಬನ್ನು ಕದೀತಾರೆ ಆ ಸಂದರ್ಭದಲ್ಲಿ ಇದು ಆಗೋದು ಸಹಜ ಅಧ್ಯಕ್ಷರೇ. ಅದನ್ನು ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ಚಿಂತನೆ ನಮ್ಮ ಇಲಾಖೆಯಲ್ಲಿ ಕೂಡ ಇದೆ. ಆದರೆ ಇದನ್ನು ನಿಯಂತ್ರಣ ಮಾಡಬೇಕಾದ್ರೆ ಇದೇ ವರ್ಷ ಆಗ್ತದೆ ಅಂತಕ್ಕಂಥದ್ದು ಸ್ವಲ್ಪ ನನಗೆ ಆತಂಕ ಇದೆ. ಯಾಕಂದರೆ ಈಗಾಗಲೇ ಕಾರ್ಖಾನೆಗಳು ದಕ್ಷಿಣ ಭಾಗದಲ್ಲಿ ಈಗ ನುರಿಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದವು. ಉತ್ತರ ಭಾಗದಲ್ಲಿ ಈಗ ಇವರು ನಮ್ಮ ಕಾರ್ಖಾನೆ ಮಾಲೀಕರು ಅಧ್ಯಕ್ಷರೇ ಯಾವ ಹಂಗಾಮಿಗೆ ಕಬ್ಬು ಬರೀತಾರೆ ಆ ಹಂಗಾಮಿಗೆ ಸರ್ಕಾರದ ಅನುಮತಿ ತಗೋಬೇಕಂಥೇಳಿ ಆದೇಶ ಇದೆ. ಆದರೆ ದುರ್ದೈವ ವರ್ಷ 2021 ಅರ್ಜಿದ್ದು ಅರ್ಜಿ ನಿನ್ನೆ ಮೊನ್ನೆ ಬಂದಿದ್ದಾವೆ ನನಗೆ. ಅಂದರೆ ಪೋಸ್ಟ್ ಫ್ಯಾಕ್ಟ್ರಿ ಅಪ್ರೂವಲ್ ಕೊಡಬೇಕು ನಾನು. ಇದು ದುರ್ದೈವ. ಇದು ಆ ಇಲಾಖೆ ನಿಯಂತ್ರಣ ಮಾಡಿರ್ತಕ್ಕಂಥವ್ರು ಹಿಂದಿನವ್ರ ಬಗ್ಗೆ ನಾನೇನು ಅವ್ರ ಮೇಲೆ ಅಪವಾದ ಮಾಡ್ತಾ ಇಲ್ಲ. ಆದರೆ ನಿಯಂತ್ರಣ ಮಾಡ್ತಕ್ಕಂಥದ್ರಲ್ಲಿ ಭಾಳಷ್ಟು ಕಡೆ ಎಡವಿದ್ದಾರೆ. ಯಾಕಂದರೆ ಯಾವ ವರ್ಷ ಹಂಗಾಮಿನಲ್ಲಿ ಕಬ್ಬು ಅರಿತಾರೆ ಎಷ್ಟು ಅರಿತಾರೆ ಅಂತಕ್ಕಂಥ ಮಾಹಿತಿ ಕೊಟ್ಟೆ ಅನುಮತಿ ತಗೋಬೇಕು. ಆದರೆ ದುರ್ದೈವ ವರ್ಷ ಇವತ್ತು ನನಗೆ ಅರ್ಜಿ ಬಂದಿದ್ದು 2021 ಈ ವರ್ಷದಲ್ಲಿ ನಾವು ಅರಿತೀವಂತ ಯಾವನು. ಈಗಾಗಲೇ ಮಂಡ್ಯದಲ್ಲಿ 3 ಕಾರ್ಖಾನೆ ಶುರು ಆಗ್ಯಾವ. ಆದರೆ ಅವರು ಒಬ್ಬರು ಅನುಮತಿ ತಗೊಂಡಿಲ್ಲ, ಹಂಗೆ ಅರಿತಾ ಇದ್ದಾರೆ. ಇದು ಪರಿಸ್ಥಿತಿ ಬರಬಾರ್ದು. ಹಿಂದಿನಿಂದ ಇದು ಲೋಪಾಗಿದೆ. ಆದರೆ ಇದು ಮುಂದುವರಿಬೇಕನ್ನೋ ಆಸೆ ನನಗಿಲ್ಲ. ಇದನ್ನು ಆದಷ್ಟು ಲಘುನೇ ನಿಯಂತ್ರಣ ಹಾಕಬೇಕು. ಇದನ್ನು ಹೇಗೆ ಸರಿಪಡಿಸ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಸರಿಪಡಿಸ್ಬೇಕಂತಕ್ಕಂಥ ಇಚ್ಛಾಶಕ್ತಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತೇನು ನಮ್ಮವರು ಇವತ್ತು ಉತ್ತರ ಕೊಟ್ಟಿದ್ದಾರೆ ಇಲಾಖೆಯವರು, ಈ 21 ಕಾರ್ಖಾನೆಗಳಲ್ಲಿ ಏನಾಗಿಲ್ಲ ಅನ್ನೋ ಉತ್ತರ ನಾನು ಹೆಚ್ಚು ಕಡಿಮೆ ಒಪ್ತಾ ಇಲ್ಲ. ಯಾಕಂದರೆ ಬಹುತೇಕ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ನಾವು ಲೀಸ್ ಮೇಲೆ ಕೊಟ್ಟು ಮುಗಿಸಾಗಿದೆ ಅಧ್ಯಕ್ಷರೇ. 25 ವರ್ಷ 30 ವರ್ಷ ಲೀಸ್ ಕೊಟ್ಬಿಟ್ಟಿದ್ದೀವಿ. ಯಾವ ಪುಣ್ಯಾತ್ಮ ಲೀಸ್ ತೊಗೊಂಡ ನಾವು ಏನೂ ಆದಾಯ ಸರ್ಕಾರಕ್ಕೆ ಕೊಡ್ತಾ ಇಲ್ಲ. ಅದು ಕೂಡ ಒಂದು ದುರ್ದೈವದ ಸಂಗತಿ. ಮತ್ತೀಗ ಏನು ಉಳಿದಿರ್ತಕ್ಕಂಥ ಒಂದು 10 ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಅಲ್ಲಿ ಮೋಸ ಆಗೋದಿಲ್ಲ. ಈ ಮೋಸ ಆಗ್ತಕ್ಕಂಥದ್ದು ಪ್ರೈವೇಟ್ ಶುಗರ್ ಇಂಡಸ್ಟ್ರಿಯಲ್ಲಿ ಮಾತ್ರ ಆಗ್ತದೆ. ಅದನ್ನು ನಿಯಂತ್ರಣ ಮಾಡಬೇಕಾದ್ರೆ ಅವ್ರು ಹೇಳಿದಾಗೆ ಸರ್ಕಾರದಿಂದ ನಾವು ವೇಯಿಂಗ್ ಮಷಿನ್ಸನ್ನು ಹಾಕಿ ನಾವೇ ಮಾನಿಟರ್ ಮಾಡಬೇಕು. ಆಟೋಮೆಟಿಕ್ಕೇ ಹಾಕು, ನ್ಯೂಸಲ್ಲೇ ಕೊಟ್ಟಿದ್ದು ಆಟೋಮೆಟಿಕ್ ವೇಯಿಂಗ್ ಮಿಷಿನ್ ಹಾಕಿ ಅಂಥೇಳಿ. ಅದ್ರ ಬಗ್ಗೆನೂ ಪರಿಶೀಲನೆ ಮಾಡ್ತೀನಿ ನಾನು. ಆದರೆ ಒಂದೇನು ಅಧ್ಯಕ್ಷರೇ, ಇದನ್ನು ನಿಯಂತ್ರಣ ಮಾಡೋಕ್ಕೆ ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಇಲಾಖೆ ಇದೆ ನಮ್ಮಲ್ಲಿ. ಅದು ಏನು ದುರ್ದೈವ ಏನೋ ಗೊತ್ತಿಲ್ಲ. ಅವರು ಯಾವ ರೀತಿ ಅವ್ರು ಶಾಮೀಲಾಗ್ತಾರೋ ಅಥವಾ ಅವ್ರು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡಿದ್ರೆ ಈ ಸ್ಥಿತಿ ಸರ್ಕಾರಕ್ಕೆ ಬರ್ತಿರಲಿಲ್ಲ. ಇವತ್ತು ಆ ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಇಲಾಖೆ ನನ್ನ ನಿಯಂತ್ರಣಕ್ಕೆ ಬರೋದಿಲ್ಲ. ಅದು ಫುಡ್ ಮಿ ಡಿಪಾರ್ಟ್ಮೆಂಟಿನ ಅವ್ರ ನಿಯಂತ್ರಣಕ್ಕೆ ಬರ್ತದೆ. ಅವ್ರು ಏನು ವರದಿ ಕೊಡ್ತಾರೋ ಅದನ್ನು ಒಪ್ಪೋದು ಕೂಡಬೇಕಾಗ್ತದೆ. ಈಗ ನಾನೇ ಹಾಕ್ತೀನಂತ ಹೇಳಿದ ಮೇಲೆ ಹೇಳ್ತಾ ಇದ್ದೀನಿ ಇವತ್ತು. ನಾನು ನಿಮಗೆ ಅದನ್ನು ಹೇಳ್ತಾ ಇಲ್ಲ. ನಾನು ಹಾಕಿದರೂ ಕೂಡ ಈಗಿರ್ತಕ್ಕಂಥ ವ್ಯವಸ್ಥೆ ಏನಿದೆ, ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಡಿಪಾರ್ಟ್ಮೆಂಟು ಅವರು ಕಾರ್ಯದಕ್ಷತೆಯಿಂದ ಕೆಲಸ ಮಾಡಿದರೆ ಈ ಸ್ಥಿತಿ ನಮಗೂ ಬರ್ತಿರಲಿಲ್ಲ. ಇವರು ಮಾತಾಡ್ತಿದ್ದಿಲ್ಲ, ಅವರು ಮಾತಾಡ್ತಿದ್ದಿಲ್ಲ. ಆದರೆ ದುರ್ದೈವಶ ಅವರು ಬಹಳ ಲೆಥಾರ್ಜಿಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಡಿಪಾರ್ಟ್ಮೆಂಟು. ಅವ್ರು ಒಬ್ಬಳೇ ಅಲ್ಲ, ಈ ರಾಜುಕಾಗೆ ಮೊನ್ನೆ ಒಂದು ಪ್ರಶ್ನೆ ಎತ್ತಿದ್ರು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವ್ರು, ಅವರು ನನ್ನ ನಿಯಂತ್ರಣಕ್ಕಿಲ್ಲ, ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಯಂತ್ರಣಕ್ಕದಾರೆ. ಈ ದ್ವಂದ್ವ ನಿಲುವೇನಿದೆ ಇದು ಸರಿಪಡಿಸ್ಕೊಂಡು ಅವರನ್ನು ಕರ್ಕೊಂಡು ಇಲಾಖೆಯನ್ನು ನಿಯಂತ್ರಣಕ್ಕೆ ತರಬೇಕಾಗ್ತದೆ ಅಧ್ಯಕ್ಷರೇ. ನಾನೇನು ಸರ್ ಒಂದು ನಿಮಿಷ ಹೇಳಕ್ಕಿದೆ, ಒಂದು ನಿಮಿಷ ಹೇಳಿ ಹೇಳಿ. ಸರಿಗ ತಾವು ಹೇಳಿದ್ರೆ ಈ ಸೀಸನ್ ಆಗ್ತೈತೋ ಇಲ್ಲೋ ಅನ್ನುವಂಥದ್ದನ್ನು ಎಲ್ಲರೂ ಅದನ್ನು ನಾವು ವಿನಂತಿ ಮಾಡ್ಕೋತೀನಿ. ಯಾವ ಕಾರ್ಖಾನೆಗಳು ಪ್ರಾರಂಭ ಆಗಿಲ್ಲ ಅಲ್ಲಿ ಭಾಳ ನಿಮಗೆ ಮೆಷಿನರಿ ಆಟೋಮೆಟಿಕ್ ಮೆಷಿನರಿ ಆರ್ಡರ್ ಕೊಟ್ಟು ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ 2-3 ತಿಂಗಳು ಫೈನಾನ್ಷಿಯಲಿ ಅಡ್ಜಸ್ಟ್ಮೆಂಟ್ ಅಷ್ಟ ಮಾಡ್ಕೋಬೇಕು. ಎಲ್ಲೆಲ್ಲಿ ಪ್ರಾರಂಭ ಆಗಿದೆ ಅರ್ಧ ಸೀಸನ್ ಹಾಕೋಕೆ ರೈತರಿಗೆ ಲಾಭ ಆಕತಿ. ಅದಕ್ಕೆ ದಯಮಾಡಿ ಮುಂದೆ ವರ್ಷ ನಿಮ್ದು ಟಾರ್ಗೆಟ್ ಇದೇ ವರ್ಷ ಇರಲಿ, ನಂದು ವಿನಂತಿ. ಒಪ್ತೀನಿ, ನಾನು ಒಪ್ತೀನಿ. ಆದರೆ ಇನ್ನೊಂದು ಏನಾಗಿದೆ ಜೆಟಿ ಪಾಟೀಲ್ ರೀ, ಇಲಾಖೆಯಲ್ಲಿ ರೊಕ್ಕ ಇಲ್ಲ. ನಾನು ನೀವು ಸೌದಿ ಅವ್ರು ಕೂಡ ಮುಖ್ಯಮಂತ್ರಿಗೆ ಹೋಗಿ ಚರ್ಚೆ ಮಾಡ್ರಿ ಈ ಇಲಾಖೆಯಲ್ಲಿ. ಬಾಗಲಕೋಟೆ ಒಳಗೆ ಲಿಂಗಪ್ಪ ಇನ್ಸ್ಟಿಟ್ಯೂಟ್ನಲ್ಲಿ ಸ್ವಲ್ಪ ದುಡ್ಡಿದೆ, ಅದನ್ನು ಅನುಮತಿ ತಗೊಂಡು ಅಲ್ಲಿಂದ ಉಪಯೋಗ ಮಾಡಿ ನಿಯಂತ್ರಣ ಮಾಡಬೇಕನ್ನೋದು ಒಂದು ಚಿಂತನೆ ನನಗೂ ಇದೆ ಅಲ್ಲಿ. ಮತ್ತು ಇನ್ನೊಂದು ದುರ್ದೈವದ ಸಂಗತಿ ಏನು ಅಧ್ಯಕ್ಷರೇ, ಈ ಇಲಾಖೆನೇ ಒಂದು ಆದೇಶ ಹೊರಡಿಸಿದೆ ಸಕ್ಕರೆ ಇಲಾಖೆ ಪ್ರಾರಂಭ ಆದಮೇಲೆ.
ಒಂದು ಟನ್ ಕಬ್ಬನ್ನು ನಾವು ನುರಿಸಿದ್ರೆ ಒಂದು ರೂಪಾಯಿ ಆದಾಯವನ್ನು ನಿಜಲಿಂಗಪ್ಪ ಸಂಸ್ಥೆಗೆ ಕೊಡಬೇಕಂಥೇಳಿ ಆ ಆದೇಶಕ್ಕೆ ಸ್ಟೇ ತೊಗೊಂಬಂದಂಥ ಭೂಪ್ರಿದ್ದಾರೆ ಇಲ್ಲಿ ಆ ಪ್ರೈವೇಟ್ದವರು ಇದ್ದಾರೆ ಕೋಆಪ್ರೇಟಿವ್ದವರು ತೊಗೊಂಬಂದಿದ್ದಾರೆ 28-30 crore ರೂಪಾಯಿ ಇನ್ನೂ ಬರಬೇಕು ಸ್ಟೇ ತೊಗೊಂಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇಂಥ ಸ್ಥಿತಿ ಇವತ್ತು ಇಲಾಖೆಯಲ್ಲಿದೆ ನಾನು ಈ ಇಲಾಖೆ ವಹಿಸ್ಕೊಂಡು ಕೇವಲ 2 ತಿಂಗಳಾಗಿದೆ ನಾನು ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಳ್ದಿಷ್ಟೇ ಇದು ನಿಯಂತ್ರಣಕ್ಕೆ ಬರಬೇಕಾದ್ರೆ ಕೇವಲ ನನ್ನ ಒಬ್ಬನಿಂದ ಬರೋದಿಲ್ಲ ನಿಮ್ಮ ಸಹಕಾರ ಬೇಕು ಅವ್ರ ಸಹಕಾರ ಬೇಕು ಮತ್ತು ಇನ್ನೊಂದು ಬಹಳ ಆಘಾತಕಾರಿ ಸಂಗತಿ ಏನು ಸೌದಿ ಅವರಂದರೆ ಯಾರು ಲೈಸೆನ್ಸ್ ತೊಗೊಂಡು ಕಾರ್ಖಾನೆ ಪ್ರಾರಂಭ ಮಾಡಿದ್ದಾರೆ ಅವನು ಪ್ರಾರಂಭ ಮಾಡೋದು 5,000 TCD ತೊಗೊಂಡು ಪ್ರಾರಂಭ ಮಾಡ್ತಾನೆ ಆದರೆ ದುರ್ದೈವಶ ಇವತ್ತು 10,000-15,000 ಟನ್ ಕ್ರಶ್ ಮಾಡೋಕ್ಕೆ ಅವನಿಗೆ ಪರ್ಮಿಷನ್ ಕೊಟ್ಬಿಟ್ಟಾರೆ ಆದರೆ ಅವನು ಒಂದು ಎಕರೆಕ್ಕೇನು ಕೂಡ ಇಂಪ್ರೂವ್ಮೆಂಟ್ ಮಾಡಿಲ್ಲ ಅವನ ಏರಿಯಾದಲ್ಲಿ ಆದರೆ ನಮ್ಮ ಇಲಾಖೆಯವರು ಅವರಿಗೆ ಸಿಕ್ಕಾಪಟ್ಟೆ ಅನುಮತಿ ಕೊಟ್ಟು ಅದು ನಮ್ಮವರು ಇದ್ದಾರೆ ಅವರು ಇದ್ದಾರೆ ಇದರಲ್ಲಿ ಯಾರು ಎಲ್ಲರೂ ಇದ್ದಾರೆ ಈ ರೀತಿ ಅನುಮತಿ ಕೊಟ್ಟು ಒಬ್ಬೊಬ್ಬರು ಎಲ್ಲಿಗೆ ಬಂದಿದ್ದಾರಪ್ಪ ಅಂದರೆ ಒಂದು ದಿವಸಕ್ಕೆ ಒಬ್ಬನೇ 80,000-90,000 ಟನ್ ಕಬ್ಬರಿತಾನೆ ಮಾಲಕ್ ಒಂದು ಮಿನಿಟ್ ಶಿವನಂದ್ರೆ ಇವು ಏನಾಗೈತ್ರಿ ಸಕ್ಕರೆ ಕಾರ್ಖಾನೆಗಳು ಯಾರು ಇದಾವ್ರಲ್ಲ ಅವರೆಲ್ಲ ಪಾಲಿಟಿಷಿಯನ್ಸ್ ಇದ್ದಾರೆ ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು ನಾವು ಸರ್ ಅಧ್ಯಕ್ಷರೇ ಎಲ್ಲರೂ ರಾಜಕಾರಣಿಗಳಲ್ಲು ಮಂತ್ರಿಗಳು ಮುಖ್ಯಮಂತ್ರಿ ಇರ್ಕಿಲ್ಲ ಮಂತ್ರಿಗಳು ಎಲ್ಲ ರಾಜಕೀಯ ಪ್ರೆಷರ್ಗಳ ರಾಜಕೀಯದಿಂದ ಒತ್ತಡದಿಂದ ನಾವೆಲ್ಲರೂ ಅಲ್ಲಿ ಮೊರೆ ಹೋಗ್ತಾ ಇದ್ದೀವಿ ಎಲ್ಲರೂ ಇಲ್ಲೇ ಇದಾರ ಅಂತ ಇವ್ರು ಹೇಳ್ತಿದ್ದಾರೆ ನಮ್ಮನ್ನ ಈ ಪ್ರೆಷರ್ದಿಂದ ಶಿವನಂದ್ರು ನಾನು ನಿಮ್ಮ ಮ್ಯಾಗ ಆಗಲಿ ಯಾರೇ ಮ್ಯಾಗ ಆಗಲಿ ಆರೋಪ ಮಾಡ್ತಾ ಇಲ್ಲ ಇದು ವ್ಯವಸ್ಥೆ ಎಲ್ಲಿ ಹದಗೆಟ್ಟೈತಿಪ್ಪ ಅಂದ್ರೆ ನಮ್ಮಲ್ಲಿ ಹದಗೆಟ್ಟೈತಿ ಇಲ್ಲಿಂದ ಹೋಗ್ಬೇಕು ನಾವು ತಳಮಟ್ಟದಿಂದ ಹದಗೆಟ್ಟಲ್ರಿ ಇದು ಮೇಲಿಂದ ಹದಗೆಟ್ಟು ತೆಳಗ ಹೋಗೈತ್ರಿ ಇದನ್ನ ನಿಯಂತ್ರಣ ಮಾಡ್ಬೇಕಾಗೈತಿ ಶಿವಾನಂದ್ ಪಾಟೀಲ್ ರೀ ನಾವು ನಿಮಗೆ ವಿನಂತಿ ಏನಪ್ಪ ಅಂದ್ರೆ ನೀವು ಏನಾದರೂ ಒಂದು ಕ್ರಾಂತಿಕಾರಕ ಇದೊಂದು ಏನಾದರೂ ಈ ಕಾರ್ಖಾನೆಗಳು ಇದಾವ್ರಲ್ಲ ರೈತರನ್ನ ಲೂಟಿ ಮಾಡೋದು ಇದನ್ನ ನಿಯಂತ್ರಣ ಮಾಡಿದ್ರೆ ನಿಮ್ಮ ಫೋಟೋ ಬಸವಣ್ಣವ್ರದ ಫೋಟೋ ಜೊತೆಗೆ ನಿಮ್ಮ ಫೋಟೋನು ಪೂಜೆ ಮಾಡ್ತಾರೆ ಯಾಕಂದ್ರೆ ಇದು ಸರ್ ನಮ್ಮಲ್ಲೇ ಐತಿ ಇದೆಲ್ಲ ಮುಂದುವರಿಸ್ತಾರೆ ಇದು ನಮ್ಮಲ್ಲೇ ನಿಯಂತ್ರಣ ಆಗಬೇಕಾದ್ರೆ ನೀವು ಮಾಡ್ತಾರೆ ಮುಂದುವರಿಸ್ತಾರೆ ರಾಜುಕಾಗಿ ಅವ್ರು ಹೇಳೋದು ಹೆಚ್ಚು ಕಡಿಮೆ ಸರಿನೇ ಇದೆ ಅಧ್ಯಕ್ಷ ಆದ್ರೆ ಅವ್ರಿಗೆ ನಿಯಂತ್ರಣ ಹಾಕೋ ಶಕ್ತಿ ನನಗಿಲ್ಲ ಇಲ್ಲ ಮುಖ್ಯಮಂತ್ರಿಗಳು ಹಾಕ್ಬೇಕು ಅದನ್ನ ಹೋಗಿ ಮುಖ್ಯಮಂತ್ರಿಗಳಿಗೆ ಹೇಳಿ ನಾನು ನಿಯಂತ್ರಣ ಹಾಕುದು ಎಲ್ಲರೂ ಕೂಡಿ ಅದನ್ನೊಂದು ನಿಯಂತ್ರಣಕ್ಕೆ ತರಬೇಕಂತ ಮನಸ್ಸು ಮಾಡಿದಿರಲ್ಲ ಅದಕ್ಕೆ ಧನ್ಯವಾದಗಳು ಯಾಕಂದ್ರೆ ಅಧ್ಯಕ್ಷ ಏನಾಗಿದೆ 490,000 ಟನ್ ಪರ್ ಡೇ ಅರಿತೀವಿ ನಾವು ಅಷ್ಟು ಇವತ್ತು ಕೆಪ್ಯಾಸಿಟಿ ಕರ್ನಾಟಕದಲ್ಲಿ ಬಂದಿದೆ ಮತ್ತು ಅಷ್ಟು ಕಬ್ಬು ಕೂಡ ಬೆಳೀತಾ ಇದೆ ಅದಕ್ಕೆ ನಾನು ಇನ್ನೊಂದು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಸೌದಿಯವ್ರಿಗೆ ಯಾವ ಕಾರ್ಖಾನೆಯಲ್ಲಿ ಕಬ್ಬಿನ ಸಕ್ಕರೆ ಜೊತೆ ಮೊಲಾಸಿಸು ಮಾಡ್ತಾರೆ ಕೋಜನ್ ಮಾಡ್ತಾರೆ ಕೆಲವೊಬ್ಬರು ಇಥಿನಾಲ್ ಕೂಡ ಮಾಡಿದ್ದಾರೆ ಅವ್ರಿಗೆ ಹೆಚ್ಚಿನ ಲಾಭ ಕೊಡಲಿಕ್ಕೆ ಸಾಧ್ಯ ಇದೆ ಅವ್ರ ಮೇಲೂ ಕೂಡ ನಾವು ನಿಯಂತ್ರಣ ತರಬೇಕು ಮೊದಲು ಮತ್ತು ಇನ್ನೊಂದು ಏನಾಗಿದೆ ಎಲ್ಲರೂ ಮೊಲಾಸಿಸ್ ಮಾಡೇ ಬಿಟ್ಟರು ನಾಳೆ ಅಂದರೆ ಈ ರಾಜ್ಯಕ್ಕೆ 10 ಪೈಸೆ ಲಾಭ ಬರೋದಿಲ್ಲ ಎಲ್ಲ GST ಹೋಗ್ಬಿಡ್ತದೆ ಅದನ್ನು ಕೂಡ ಮೊನ್ನೆ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಅಮೆಂಡ್ಮೆಂಟ್ ಮಾಡಿ ಅದಕ್ಕೆ ಯಾಕಂದರೆ ಈ ರಾಜ್ಯದಲ್ಲಿ ಜಮೀನು ಕೊಡೋರು ನಾವು ನೀರು ಕೊಡೋರು ನಾವು ಗೊಬ್ಬರ ಕೊಡೋರು ನಾವು ಕರೆಂಟ್ ಫುಕ್ಕಟ್ಟೆಯಾಗಿ ರೈತರು ಕೊಡೋರು ನಾವು ಆದರೆ ನಮ್ಮ ನಿಯಂತ್ರಣ ಮಾತ್ರ ಶೂನ್ಯ ಅವ್ರ ಮೇಲೆ ಆದರೆ ಇದೇ ಮಹಾರಾಷ್ಟ್ರಕ್ಕೆ ಹೋದ್ರೆ ಅಧ್ಯಕ್ಷರೇ ಒಂದು ಟನ್ ಕಬ್ಬಿನ ಮೇಲೆ ಅವ್ರು 15-20 ರೂಪಾಯಿ ಸಸ್ಯ ಹಾಕ್ತಾರೆ ಬರೀ ಸಸ್ಯ ಅವ್ರದ್ದು ಆದರೆ ನಂಬಲ್ಲಿ ಇವತ್ತು 1 ರೂಪಾಯಿ ಕೊಡೋಕ್ಕೂ ಕೂಡ ಈ ಕಾರ್ಖಾನೆ ಮಾಲಕರು ಸ್ಟೇ ತಂದಿದ್ದಾರೆ ಇದು ಭಾಳ ದುರ್ದೈವದ ಸಂಗತಿ ಇದನ್ನೆಲ್ಲ ನಾನು ಅವ್ರ ಗಮನಕ್ಕೆ ತಂದು ನಾನೇನು ಮಹಾರಾಷ್ಟ್ರದಲ್ಲಿದೆ ಇವತ್ತು ಮಹಾರಾಷ್ಟ್ರದ ರಾಜುವ್ರು ಹೇಳಿದರು 3,000 ರೂಪಾಯಿ ಕೊಡ್ತಾರೆ 3,200 ಕೊಡ್ತಾರೆ ಅಂಥೇಳಿ ನಮ್ಮಲ್ಲಿ ಆ ಮಟ್ಟಕ್ಕೆ ಬರಬೇಕು ಕಾರ್ಖಾನೆಗಳು ಯಾಕಂದರೆ ಬರೇ ಶುಗರ್ ಇಟ್ಕೊಂಡು 3,000 ಕೊಡೋಕ್ಕೂ ಅವ್ರಿಗೆ ಆಗೋದಿಲ್ಲ ಕೋಜನ್ ಇದ್ದರೆ ಮಾತ್ರ ಕೊಡ್ತಾರೆ ಅಥವಾ ಇಥನಾಲ್ ಇದ್ದರೆ ಕೊಡ್ತಾರೆ ಈ ರೀತಿ ಬೈ ಪ್ರಾಡಕ್ಟ್ಸು ಮಾಡ್ಕೊಂಡ ಮೇಲೆ ಕೊಡಲಿಕ್ಕೆ ಆಗ್ತದೆ ಇವತ್ತು ರಾಜೀವ್ ಕಾಗೆ ಅವ್ರು ಹೇಳ್ದಂಗೆ ಮಹಾರಾಷ್ಟ್ರದ ಬಗ್ಗೆ ನಾವು ಕೂಡ ಅವ್ರು ಯಾವ ರೀತಿ ಕಾನೂನು ತಂದಿದ್ದಾರೆ ಆ ರೀತಿ ಕಾನೂನು ತಂದರೆ
ಖಂಡಿತ ನಮ್ಮಲ್ಲಿ ಕೂಡ ಈ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾನು ಹೇಳಿ ಮುಗಿಸ್ಬಿಡ್ತೀನಿ. ಅದಕ್ಕೆ ಆ ಪ್ರಯತ್ನ ನಾವು ಮಾಡ್ತೀವಿ. ಜೆ ಟಿ ಪಾಟೀಲ್ರ ಸಲಹೆ ಕೂಡ ನಾನು ಒಪ್ಕೊಳ್ತೀನಿ. ಏನಂದರೆ ಆಟೋಮೆಟಿಕ್ ವೇಯಿಂಗ್ ಮಿಷಿನ್ಸ್ ಹಾಕಿದರೆ ಇದನ್ನು ಆದಷ್ಟು ಲಘುನೇ ನಿಯಂತ್ರಣ ತರಲಿಕ್ಕೆ ಸಾಧ್ಯ ಇದೆ. ಈ ಮೊದಲನೇ ಹಂತದಲ್ಲಿ ಅಟ್ಲೀಸ್ಟು ಯಾವ ಕಾರ್ಖಾನೆಯಲ್ಲಿ ದೂರು ದಾಖಲೆ ಆಗಿದ್ದಾವೆ ಅಥವಾ ಜನರ ನಿರೀಕ್ಷೆ ಇದೆ ಇಲ್ಲಿ ನಮ್ಮ ಕಬ್ಬಿನ ತೂಕದಲ್ಲಿ ಮೋಸ ಆಗ್ತದೆ ಅಂಥ ಕಾರ್ಖಾನೆಗೆ ಈ ವರ್ಷದಲ್ಲೇ ನಾವು ಆದೇಶ ಮಾಡಿ ವೇಯಿಂಗ್ ಮಿಷಿನ್ ಹಾಕಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಧ್ಯಕ್ಷರೇ. ಇದು ಖಂಡಿತ ಅವ್ರಿಗೆ ನಾನು ಭರವಸೆ ಕೊಡ್ತೀನಿ. ಆದರೆ ನಮಗೆ ದೂರು ಬರಬೇಕು. ಇದು ಒಂದೇ ದೂರು ಬರದೇ ಹೋದರೆ ಖಂಡಿತ ನಾಳೆ ಯೂನಿಫಾರ್ಮ್ ಪಾಲಿಸಿ ನಾವು ಕೋಆಪ್ರೇಟಿವ್ನೇ ಇರಲಿ ಪ್ರೈವೇಟೇ ಇರಲಿ ಎಲ್ಲದಕ್ಕೂ ಮಾಡೋದು ವಾಸಿ. ಅದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಯೂನಿಫಾರ್ಮ್ ಲಾ ಮಾಡಿ ಎಲ್ಲರನ್ನ ನಿಯಂತ್ರಣಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಭರವಸೆ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಏನು ಈ ಮೂರು ಜನರಿಗೆ ಮೋಸ ಆಗ್ತದೆ, ಅದ್ರ ಜೊತೆ ಸರ್ಕಾರಕ್ಕೂ ಮೋಸ ಆಗ್ತದೆ, ಅದನ್ನು ಖಂಡಿತ ನಿಯಂತ್ರಣಕ್ಕೆ ತಗೊಳ್ತಕ್ಕಂಥ ಪ್ರಯತ್ನ ನಾವು ಅವ್ರು ಸೇರಿ ಮಾಡ್ತೀವಿ ಅಂತೇಳಿ ಅವ್ರಿಗೆ ಭರವಸೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಅಧ್ಯಕ್ಷರೇ, ಈಗ ಅಧ್ಯಕ್ಷರು ಒಂದು ನಿಮಿಷ, ಕ್ಲಾರಿಫಿಕೇಶನ್ ಇದೆ. ಈಗಾಗಲೇ ನಾವು ಕೇಳಿರ್ತಕ್ಕಂಥ ಸಮಸ್ಯೆಗೆ ಪೂರಕವಾಗಿ ಉತ್ತರವನ್ನು ಕೊಟ್ಟಿದೆ. ಜೆ ಟಿ ಪಾಟೀಲ್ರು ಹೇಳಿದಾಗೆ ಇಲ್ಲಿ ವೇಯಿಂಗ್ ಮೆಷಿನ್ಗಳನ್ನು ನಾವು ಸರ್ಕಾರದಿಂದ ಹಾಕಬೇಕು, ಸರ್ಕಾರದಲ್ಲಿ ಹಣ ಇಲ್ಲ ಅಂತಕ್ಕಂಥದ್ದು ವಿಷಯವನ್ನು ಹೇಳಿದೆ. ನಾವೆಲ್ಲರೂ ಬರ್ತೀವಿ ಮುಖ್ಯಮಂತ್ರಿಗಳ ಭೇಟಿ ಆಗೋಣ. ಒಂದು ವೇಳೆ ಆಗದೇ ಇದ್ದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ದವ್ರು ಒಪ್ಪದೇ ಇದ್ದರೆ ಒಂದು ಟನ್ನಿಗೆ ಒಂದು ರೂಪಾಯಿ ಬೇಕಾದರೆ ನೀವು ಕಡಿತ ಮಾಡ್ಕೊಳ್ಳಿ. ಒಂದು ಟನ್ನಿಗೆ ಒಂದು ರೂಪಾಯಿ ಕಡಿತ ಮಾಡಿಕೊಂಡು ನೀವೆಲ್ಲ ಕಡೆ ವೇವಿಂಗ್ ಮೆಷಿನನ್ನು ಸರ್ಕಾರದಿಂದ ಹಾಕಿರಿ. ಆಗುವವರೆಗೆ ನೀವು ಒಂದು ತುರ್ತಾಗಿ ಮಾಡಬೇಕಾಗಿದ್ದು ಕೊನೆ ಪಕ್ಷ ಒಂದು ಜಾಮರ್ ಆದರೂ ಹಾಕ್ರಿ. ಒಂದೊಂದು ಫ್ಯಾಕ್ಟ್ರಿ ಒಂದು ವೇವಿಂಗ್ ಮೆಷಿನ್ ಹತ್ರ ಒಂದೊಂದು ಜಾಮರ್ ಹಾಕ್ರಿ. ಅವನೇನು ಬೇರೆ ರಾಜ್ಯದಲ್ಲಿ ಕೂತ್ಕೊಂಡು ನಿಯಂತ್ರಣ ಮಾಡ್ತಕ್ಕಂಥ ಏನು ನೆಟ್ವರ್ಕ್ ಮೇಲೆ ಮಾಡ್ತಾ ಇದ್ದಾನಲ್ಲ, ಅದು ನಿಲ್ಲಬೇಕಾದ್ರೆ ಒಂದು ಜಾಮರ್ ಆದರೂ ಕಡೆಗೆ ಹಾಕಿದರೆ ಆ ನಿಯಂತ್ರಣ ಮಾಡೋದು ತಪ್ತದೆ. ಇದೆಲ್ಲ ನಿಮ್ಮ ತೂಕ ಮತ್ತು ಮೇಜರ್ಮೆಂಟ್ ಇಲಾಖೆಯವರಿಗೆ ಇದೇನು ಗೊತ್ತಿಲ್ಲ ಅಂತ ನೀವೇನು ತಿಳ್ಕೊಬೇಡ. ನೀವು ಬರೋಕ್ಕಿಂತ ಮೊದಲು ಹೇಳಿದೆ ನಾನು, ಈ ಸಕ್ಕರೆ ಕಾರ್ಖಾನೆಗಳು ಮನೆ ಒಂದು ಮೂರು ಬಾಗಿಲು ಅಂತೇಳಿ, ಒಂದು ಕಡೆ ವೇಟ್ ಆ್ಯಂಡ್ ಮೇಜರ್ಮೆಂಟು, ಇನ್ನೊಂದು ಕಡೆ ಸಕ್ಕರೆ, ಇನ್ನೊಂದು ಕಡೆ ಇಂಡಸ್ಟ್ರಿ. ಇದನ್ನು ನೀವು ಒಬ್ಬರಿಗೆ ನಿಯಂತ್ರಣ ಮಾಡೋಕ್ಕಾಗಲ್ಲ. ಆದರೆ ನಿಮ್ಮ ಅಧಿಕಾರಿಗಳಿಗೆ ನೀವು ಒಂದು ಪ್ರಭಾವ ಬೀರಬೇಕು. ಇವರು ಯಾರನ್ನು ಕಳ್ಳರನ್ನ ಹಿಡೀರಿ ಅಂಥೇಳಿ ನಾವು ಕಳಿಸ್ತೀವಿ, ಇವರೇ ಕಳ್ಳರಾದರೆ ಅದನ್ನು ನಿಯಂತ್ರಣ ಮಾಡಲಿಕ್ಕಾಗಲ್ಲ. ಪೊಲೀಸರು ಇರೋದು ಕಳ್ಳರನ್ನ ಹಿಡೀಲಿಕ್ಕೆ, ಪೊಲೀಸರೇ ಅವ್ರ ಜೊತೆಗೆ ಸೇಮಲ್ಲಿ ಹಾಕ್ಕೊಂಡು ನೀವು ಮನೆಗಳನ್ನು ದರೋಡಿ ಮಾಡೋಕ್ಕೆ ಹೋದರೆ ಅದನ್ನು ನಿಲ್ಲಿಸ್ಲಿಕ್ಕೂ ಆಗಲ್ಲ, ಅದನ್ನು ತಡಿಲಿಕ್ಕೂ ಆಗಲ್ಲ. ನೀವು ಫಸ್ಟ್ ಮೊದಲು ನಿಮ್ಮ ತೂಕ ಮತ್ತು ಅಳತೆ ಅಧಿಕಾರಿಗಳೇನಿದ್ದಾರೆ ಇವ್ರನ್ನ ಮೊದಲು ನಿಯಂತ್ರಣ ಮಾಡಿರಿ, ಆಮೇಲೆ ಕಾರ್ಖಾನೆಯವ್ರನ್ನ ನಿಯಂತ್ರಣ ಮಾಡೋಕ್ಕೆ ಬರುತ್ತೆ. ಸಾಧ್ಯದ್ರೆ ಜಾಮರ್ಗಳನ್ನು ಹಾಕ್ರಿ, ಮಾಡ್ತಾ ಇದ್ದಾರೆ, ನೆಟ್ವರ್ಕನ್ನು ಬಳಸ್ಕೊಂಡು ಇವತ್ತು ಅದನ್ನು ಆಪರೇಟ್ ಮಾಡ್ತಾ ಇದ್ದಾರೆ, ಅದು ನಿಲ್ಲಿಕ್ಕೆ ಸಾಧ್ಯ ಆಗ್ತದೆ. ನನ್ನ ಸಣ್ಣದೊಂದು ಸಲಹೆ, ನೀವು ತೀರ್ಮಾನ ಮಾಡೋದು ನಿಮ್ಮ ಬಿಟ್ಟಿರ್ತಕ್ಕಂಥದ್ದು. ನನಗಿರೋ ಮಾಹಿತಿ ಪ್ರಕಾರ ಅವನು ಕೋಲಾಪುರದ ಅವೇರಿ ಟೈಮ್ಸ್ ಕಾರ್ಪೊರೇಷನ್ ಅವನ ಹೆಸರು ನನಗೆ ಗೊತ್ತಿರೋ ಮಟ್ಟಿಗೆ ಜಾವೀದ್ ಅಂತೇಳಿ, ನೌಶಾದ್ ಅಂತೇಳಿ ಜಾವೀದ್ ಅಂತೇಳಿ ಅವನು ಇವೆಲ್ಲ ಮಷಿನ್ಸ್ ಏನು ಈಗ ಹಾಕಿದಾನೆ ಪ್ರೈವೇಟ್ ಇಂಡಸ್ಟ್ರಿಯಲ್ಲಿ. ನನಗೆ ಗೊತ್ತಿರೋ ಮಾಹಿತಿ ಇದು, ಇನ್ನೂ ನಾನು ಅಸರ್ಟೇನ್ ಮಾಡಿಕೊಂಡಿಲ್ಲ, ಅದನ್ನು ಖಂಡಿತ ನೋಡ್ತೀನಿ. ಅವ್ರು ಯಾರೇ ಇದ್ದರೂ ಕೂಡ ಇಮಿಡಿಯೇಟ್ಲಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಜಾಮರ್ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಧ್ಯಕ್ಷರೇ, ನಾನು ಸಕ್ಕರೆ ಮಂತ್ರಿಗಳಿಗೆ ಅಭಿನಂದನೆ ಹೇಳ್ತೇನೆ. ಅವರು ಸ್ವಲ್ಪ ಈ ಮಂತ್ರಿ ಆದಮೇಲೆ ಆಳಕ್ಕೆ ಹೋಗಿದ್ದಾರೆ ಅನ್ನೋದು ಸ್ವಲ್ಪ ಮೇಲ್ನೋಟಕ್ಕೆ ನಮಗೆ ಇವತ್ತು ಕಂಡು ಬಂದಿದೆ. ನಿಜವಾಗಲೂ ಇದನ್ನು ನಿಯಂತ್ರಣ ಮಾಡ್ತಾರನ್ನುವಂಥ ಒಂದು ಸಣ್ಣ ಒಂದು ಚಿಗುರೆ ನೋಡಿದತ್ತಿ ಇನ್ನಷ್ಟು ಅದು ಮತ್ತೆ ಮೊಳಕೆ ಒಡ್ಲಿಕ್ಕೆ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಅವ್ರನ್ನ ನಿಯಂತ್ರಣ ಮಾಡ್ತಾರೆ ಅನ್ನೋದು ಭರವಸೆ ಇವತ್ತು ನನಗೆ ಮೂಡಿದೆ. ಅವನು ಯಾವನೇ ಇರಲಿ ಅವನ್ನ ಅದೇನಂತಾರಲ್ಲ ಈ ಭಾಗದಲ್ಲಿ ಕಂಟ್ರೋಲ್ ಮಾಡ್ತಾರೆ, ಹಾಂ ಅದನ್ನು ಕಂಟ್ರೋಲ್ ಅಂತಿರೋ ಅಥವಾ ಮಗಾಡ್ಕಟ್ಟು ಒಳಗೆ ಏನು ಹಾಕ್ತಾರಂತ ಹೇಳ್ತಾರಲ್ಲ ನಮ್ಮ ಭಾಷೆದಾಗ, ಅದನ್ನು ಬೇಕಾದ್ರೆ ನೀವು ಮಾಡ್ಬೋದು. ನೀವು ತಕ್ಷಣ ಅವನ ಮೇಲೆ ಕ್ರಮ ತಗೊಳಕ್ಕೆ ಸಾಧ್ಯತೆ ಮಾಡಿ ಮಾಡ್ತಾರೆ. ಮಾಡೋಣ ಅಧ್ಯಕ್ಷ. ಓಕೆ ಓಕೆ.